ಹುಡುಕ್ಸೋ ಪ್ರಯತ್ನ ಮಾಡಿದ್ದು ಯಾಕ ಗೊತ್ತ? ಅವನು ಯಾಕೆ ನಿಮ್ಮ ಜಮೀನ ಲಪ್ಟಾಯಿಸೋದಿಕ್ಕೆ? ನೀವೆಲ್ಲ ನನ್ನ ಪಾಲಿನ ದೇವರು. ನೀವು ನನ್ನ ಅವನಿಂದ ಪಾರ್ ಮಾಡಿದ್ರಿ. ನನ್ನ ಜೀವಮಾನ ಇಡೀ ನಾನು ನಿಮಗ್ ಋಣಿ ಆಗಿರ್ತೀನಮ್ಮ. ನನಗ ಆ ದೇವ್ರ ಮೇಲೆ ನಂಬಿಕೆ ಇದೆ ಅಮ್ಮ. ಒಂದಲ್ಲ ಒಂದಿನ ಆ ದೇವ್ರ ವಿಶ್ವನ ನನ್ನ ಮುಂದೆ ನಿಲ್ಲಿಸ್ತಾನೆ. ಅವತ್ತು ಅವ್ರ ಕುತ್ತಿಗೆ ಪಟ್ಟಿ ಇಟ್ಕೊಂಡು ಕೇಳ್ತೀನಿ, ಹಣದ ಜೊತೆ ನೀನಾದ ಮದ್ವೆ ನಿನಗೆ ಎಷ್ಟು ಸುಖ ಕೊಡ್ತು ಅಂತ. ಈಗ ಅದನ್ನೆಲ್ಲ ಬಿಟ್ಬಿಡಮ್ಮ, ಅದನ್ನೆಲ್ಲ ಮರ್ತು ಬಿಡು ನೀನು. ಇಲ್ಲ ಅಮ್ಮ, ನಾನು ವಿಶ್ವನ ಭೇಟಿಯಾಗೋ ದಿನಕ್ಕಾಗಿ ಕಾಯ್ತಾ ಇದ್ದೀನಿ. ಎಷ್ಟು ಮಟ್ಟಕ್ಕೆ ಕುಡಿದಿದ್ದಾನೆ ಅಂದ್ರೆ ಫಸ್ಟ್ ಟೈಮ್ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ನಾನು ಬಿಡ್ತೀನ, ಇವನು ಬಾಯಿ ಬಿಡಿಸಿ ಬಿಡ್ತೀನಿ. ಗಾಡಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಮತ್ತಷ್ಟು ಕುಡಿಸ್ತಾ ಇದೀಯಾ? ನಾನು ಕುಡಿಸಕ್ಕೆ ಇನ್ನೇನು ಉಳಿದಿದೆ ಅದಕ್ಕೆ? ಅವನೇ ಕಂಟು ಮಠ ಕುಡ್ಕೊಂಡ್ ಬಂದ್ಬಿಟ್ಟಿದ್ದಾನೆ. ಅದೇನೋ ಗೊಜ ಬಜ ಗೊಜ ಬಜ ಅಂತಾನೆ, ಏನು ಅರ್ಥ ಆಗಲ್ಲ. ಹೇಳಪ್ಪ ಹೇಳು ಸುಂದರಾಂಗ. ದಿವಸ ನನ್ನನ್ನ ಯಾರೋ ಹಿಂಗೆ ಎಬ್ಬಿಸ್ತಾ ಇದ್ರು, ಈಗ ನಾನೇ ಎಬ್ಬಿಸ್ಬೇಕು. ಅಯ್ಯಪ್ಪ ನಿಧಾನ ನಡಿಯಪ್ಪ. ಮತ್ತೆ ಗಮ್ಮತ್, ವಿಶ್ವ ಮದ್ವೆ ಮನೆಗೆ ಯಾಕೆ ಬರ್ಲಿಲ್ಲ ಅಂತ ಅತ್ತೆ ಅವ್ರು ನನಗೆ ಹೇಳಿದ್ರು. ದುಡ್ಡಿಗಾಗಿ ನನ್ನ ಮದ್ವೆ ಆಗಕ್ ಬಂದಿದ್ನಂತೆ. ಕಂಗಕ್ಕಂಗ ಆಪರೇಷನ್ ಮಾಡ್ಬೇಕು ಅಂತ ಹೇಳಿದ್ದು ಕೂಡ ನಾಟಕ ಅಂತೆ. ನನ್ನ ಮೋಸ ಮಾಡಕ್ಕೆ ಅವನಿಗೆ ಹೇಗಾದ್ರೂ ಮನಸ್ಸು ಬಂತಕ್ಕ. ವಿಶ್ವ ಹೀಗ್ ಮಾಡ್ತಾನೇನೆ? ನನಗೂ ಅದೇ ಗೊತ್ತಾಗ್ತಾ ಇಲ್ಲ ಅಕ್ಕ. ಯಾರನ್ನ ನಂಬಬೇಕು ಯಾರನ್ನ ನಂಬಾರ್ದು ಒಂದು ಅರ್ಥ ಆಗ್ತಾ ಇಲ್ಲ. ಸುಳ್ಳು ಹೇಳಿಲ್ಲ ಅನ್ಸುತ್ತೆ ಕಣೆ. ಸತ್ಯ ಏನು ಅಂತ ತಿಳ್ಕೊಳ್ಳೇಬೇಕಕ್ಕ. ಗೊತ್ತಾಗ್ಲಿಲ್ಲ ದಿನ ಹೀಗೆ ಸ್ವಲ್ಪ 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 ಡಿಕ್ಕಿ ಹೊಡಿತಾ ಇದ್ರೆ ಮುಂದೆ ದೊಡ್ಡ ಡಿಕ್ಕಿ ಆದಾಗ ಸಂಕೋಚನೆ ಹೋಗ್ಬಿಟ್ಟಿರುತ್ತೆ. ನೀನೇ ಮನೆಗೆ ಬಂದ ಮೇಲೆ ನಿನ್ ನೋಡ್ದೇನೆ ನಶೆ ಏರ್ಬಿಡುತ್ತೆ. ಕುಡಿಬೇಕು ಅಂತಾನೆ ಏನಿಲ್ಲ, ಒಬಗಿನ ಸೆರೆಮನೆಯಾಗಿಹೇನೇನು. ದೂರ ನಿಂತ್ಕೊಳ್ಳಿ. ನಿನಗೆ ನೀನೇ ಯಾಕೀಗ ನ್ಯಾಯ ಮಾಡ್ಕೋತಿ ಸಾವಿತ್ರಿ? ಅತ್ತಿಗೆ ನಮ್ ತಾಯಿಗೆ ಆಪರೇಷನ್ ಅಂತ ನಾಟಕ ಆಡ್ದ. ನನ್ ಪ್ರೀತಿ ನಿನ್ ಕೆಟ್ಟತನನ ಬದಲಾಯಿಸ್ಲಿಲ್ಲ ಅಂದ್ರೆ ನನ್ ಪ್ರೀತಿ ಸೋತ್ ಹೋಯ್ತು ಅಂತಾಯ್ತು. ನಿನ್ನ ತುಂಬಾ ಪ್ರೀತಿಸ್ಬೇಕು, ನಿನ್ ಬದುಕಲ್ಲಿ ಸಂತೋಷ ತುಂಬೇಕು. ನಿನ್ಗೆ ಇಡೀ ಜಗತ್ತೇ ಮರ್ತೋಗೋಷ್ಟು ಪ್ರೀತಿ ಕೊಡ್ಬೇಕು ಅಂತೆಲ್ಲ ಕನಸ್ ಕಂಡಿದ್ದೆ. ನಿನ್ನ ತುಂಬಾ ಚೆನ್ನಾಗಿ ನೋಡ್ಕೋತೀನಿ ಅಂದಿದ್ ನೀನು. ನಿಂಗ್ ಬರೀ ಸಾವಿತ್ರಿ ಮೇಲೆ ಆಸೆ ಇದ್ದಿದ್ರೆ ಹೀಗೆಲ್ಲ ಆಗ್ತಿರ್ಲಿಲ್ಲ. ನಿಂಗೆ ಭೂಮಿ ಮೇಲೆ ಆಸೆ, ಹಣದ ಮೇಲೆ ಆಸೆ, ಇದೆಲ್ಲ ಸೇರಿದ್ರೆ ಇನ್ನೇನಾಗತ್ತೆ? ಸಾವಿತ್ರಿ